ನಾರಾಯಣ, ನನಗೆ ಯಾಕೋ ನಿನ್ನ ನಿರ್ಧಾರ ಸರಿ ಅನ್ನಿಸ್ತಿಲ್ಲ ಕಣೋ. ಯಾವುದಮ್ಮ, ಜಾನಕಿನ ಒಬ್ಬಳನೇ ಕಳಿಸ್ತಾರದ? ಹೌದು ಕಣೋ, ಗಂಡ ಹೆಂಡತಿ ಜೊತೆಗೆ ಇರಬೇಕು ಅಂತ ತಾನೆ ನೀನು ಹೇಳಿದ್ದು. ಹೇಳಿದ್ದೆ. ಈಗ ಅವರಿಬ್ರು ನಾವು ದೂರದೂರನೇ ಇರ್ತೀವಿ ಅಂತ ಹೇಳ್ತಾರಲ್ಲಮ್ಮ, ಏನು ಮಾಡೋದು? ಅವರು ಹಾಗೆ ಹಾಡ್ತಾರೆ ಅಂತ ನೀನು ಹಾಗೆ ಆಡ್ತೀಯಲ್ಲೋ, ರಾಮಂಗ ಸ್ವಲ್ಪ ಬುದ್ಧಿ ಹೇಳಬಾರದಾ? ಹೋಗ್ಲಿ ಬಿಡಿ ಅತ್ತೆ, ಈಗ ಹೊರಡಕ್ಕೆ ರೆಡಿ ಆಗಿದ್ದಾಳೆ. ಮಧ್ಯೆ ಮಾತಾಡಿ ಅವಳ ಮನಸಿಗೆ ಬೇಜಾರ್ ಮಾಡೋದು ಬೇಡ. ಹ್ಮ್, ಈ ಓದಕ್ಕೆ ಹೋಗೋರಿಗೆ ಗಂಡನು ಬೇಡ ಮಕ್ಕಳು ಬೇಡ, ಅದೇನ್ ಸಂಪ್ರದಾಯನೋ ಏನೋ, ಓದದೇನ್ ಮಾಡ್ತಾರೋ ಏನೋ. ಹೋಗ್ಲಿ, ಅವಳ ಜೊತೆಗೆ ಬೇರೆ ಯಾರನ್ನಾದರೂ ಕಳಿಸೋದಲ್ವೇನೋ. ಏನಮ್ಮ ತಮಾಷೆ ಮಾಡ್ತಾ ಇದೀಯ ನೀನು? ಈಗ ಜಾನಕಿ ಜೊತೆ ಬೆಂಗಳೂರು ನಮ್ಮಲ್ಲಿ ಯಾರು ಹೋಗ್ತಾರಮ್ಮ? ಅಜ್ಜಿ, ನಿಮ್ಗೆ ಯಾರಿಗೂ ತೊಂದರೆ ಇಲ್ಲ ಅಂದ್ರೆ ನಾನು ಹೋಗ್ಲಾ? ಸಾಕು, ನೀನು ಆಡೋ ಆಟ ನಾನು ನೋಡಿದ್ದೀನಿ, ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಹೇಳಮ್ಮ ಅವನಿಗೆ, ಅವಳು ಹೋಗ್ತಾ ಇರೋದು ಓದೋದಕ್ಕೆ, ಬಾರಲ್ಲಿ ಬಿಲ್ ಬರೆಯಕ್ಕಲ್ಲ ಅಂತ. ಭರತ, ಯಾರ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವೇನೋ ನಿನಗೆ? ಈಗ ತಾನೇ ಮದುವೆ ಆಗಿದೀಯ, ನಿನಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ. ಜಾನಕಿ ಜೊತೆ ಹೋಗಿ ನೀನೇನು ಮಾಡ್ತೀಯ? ಎಲ್ಲಿ ಹೋದ್ರು ನಿನ್ನ ಮಗ ಕೆಲಸ ಮಾಡಲ್ಲ ಕಣೆ. ಅವನ ಹಣೆ ಬರಹನ ರಾತ್ರಿ ನನ್ನ ಕಣ್ಣಾರ ನಾನೇ ನೋಡಿದೆ. ನೋಡು, ಬಂದ್ಲು, ಅವಳನ್ನೇ ಕೇಳು ನಿನ್ನ ಮಗ ಏನು ಮಣಿ ತಿಂದ ಅಂತ. ಯಾವ ವಿಷಯ ಮಾವ? ನಿನ್ನೆ ರಾತ್ರಿ ನಿನ್ನ ಗಂಡ ಎಲ್ಲಮ್ಮ ಹಾಳಾಗಿ ಹೋಗಿದ್ದ? ಹೋಗ್ಲಿ ಬಿಡಿ ಮಾವ, ಪಾಪ ನಾನು ಅದನ್ನ ನಿನ್ನೇನೆ ಮರ್ತು ಬಿಟ್ಟೆ. ಇವತ್ತಿಂದ ಭರತ್ ಅವ್ರು ಕುಡಿಯೋದಿಲ್ಲ, ಬೇಕಾದ್ರೆ ನೋಡಿ. ಏನ್ ನಾಟಕ ಮಾಡ್ತಾಳೆ ಹಾಳಾದವಳು, ಮೇಲೆ ತಳುಕು ಒಳಗೆ ಬರೀ ಕೊಳಕು. ಅರೆ ರಾಮ್, ನೀನು ಜಾನಕಿ ಜೊತೆ ಹೋಗ್ತಾ ಇದೀಯಾ? ಇರ್ಲಿ ಬಿಡು, ಅವಳಿಗೂ ಒಂದು ಆಧಾರ ಆದಂಗ ಆಗುತ್ತೆ. ಅವನಲ್ಲೇ ಹೋಗ್ತಾನೆ, ಅವಳು ಸೂಟ್ ಕೇಸ್ ತಗೊಂಡು ಅವಳನ್ನ ಬಸ್ ಸ್ಟ್ಯಾಂಡ್ ವರೆಗೂ ಕಳ್ಸ್ಕೊಡಕ್ ಹೋಗಿ ಬರ್ತಾನೆ. ಓ ಹೌದಾ, ರಾಮ್ ಕೂಡ ಜಾನಕಿ ಜೊತೆನೆ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಜ್ಜಿ? ಅವನು ಹೋದ್ರೆ ಇಲ್ಲಿ ಸಮಾಜ ಸೇವೆ ಮಾಡೋರು ಯಾರು, ಕಷ್ಟ ಆಗಲ್ವಾ? ಹ್ಞೂ ಹೌದು, ನಾನು ಸಮಾಜ ಸೇವೆ ಮಾಡಕ್ಕೆ ಅಂತಿದ್ದೀನಿ. ಇವಾಗ ನಿಮಗೇನು ಕಷ್ಟ? ರಾಮ ಸ್ವಲ್ಪ ಸುಮ್ಮನೆ ಇರೋ, ಹೊರಡೋ ಟೈಮಲ್ಲಿ ಏನು ನಿಂದು? ನಾನೇನಮ್ಮ ಮಾಡಿದೆ, ಈ ಮನೇಲಿ ನನಗಿಂತ ಜಾಸ್ತಿ ನಿನ್ನೆ ಬಂದವ್ರ ಮಾತೇ ಜಾಸ್ತಿ ಆಗ್ತಿದೆ. ಹೋಗ್ಲಿ ಬಿಡು, ಜಾನಕಿ ರೆಡಿ ಆದ್ಲಾ? ಹಾಂ ಅಮ್ಮ, ಇನ್ನೇನು ಬರ್ತಾಳೆ. ರಾಮ, ಬಸ್ಸು ಎಷ್ಟು ಗಂಟೆಗಿದೆ ಅಂತ ಹೇಳಿದಾರ? ಅಪ್ಪ, ಇನ್ನು 4 ಅವರ್ ಟೈಮ್ ಇದೆ. ಹಾಗಾದ್ರೆ ಆರಾಮಾಗಿ ಹೊರಡ್ಲಿ ಬಿಡು, ಏನೂ ತೊಂದರೆ ಇಲ್ಲ. ಹೋಗೋದು ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹೋಗಿ. ಹಾಜಿ, ಹಾಗೆ ಮಾಡ್ತೇನೆ. ದೇವಸ್ಥಾನ ಅಂತ ಅಲ್ಲೇ ಉಳಿದು ಬಿಡ್ಬೇಡಿ, ಆಮೇಲೆ ಬಸ್ ಮಿಸ್ ಆದ್ರೆ ಕಷ್ಟ, ಮತ್ತೆ ರಾತ್ರಿನೇ ಬಸ್ ಇರೋದು. ನಾವೇನ್ ನಿನ್ನ ದಡ್ರಲ್ಲ, ನನಗೆಲ್ಲ ಚೆನ್ನಾಗ್ ಗೊತ್ತು, ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ಸಾಕು. ನೋಡ್ರಮ್ಮ, ಜಾನಕಿನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಸೀತಾ ಮನೆಗೆ ಬಾ, ಬೇರೆ ಎಲ್ಲೂ ಹೋಗ್ಬೇಡ. ನಾನು ಎಲ್ಲಪ್ಪ ಹೋಗ್ಲಿ, ಮನೆಗೆ ಬರ್ತೀನಿ. ಮೊಹಮ್ಮದ್ ಅವ್ರು ಹೇಗಿದ್ದಾರೆ ಅಂತ ಏನಾದರೂ ಫೋನ್ ಮಾಡಿ ವಿಚಾರಿಸಿದ್ಯಾ? ಇಲ್ಲಪ್ಪ, ಜಾನಕಿನ ಬಿಟ್ಟು ವಾಪಸ್ ಬರಬೇಕಾದ್ರೆ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ಹೋಗಿ ಮುಟ್ಟಾದೆ ಅನುಮಾನ, ಇನ್ನು ಬರೋ ಮಾತು ಬೇರೆ. ಬೇಡ ಕಣೋ, ನೀ ಎಲ್ಲಿಗೂ ಹೋಗೋದು ಬೇಡ, ನೇರವಾಗಿ ಮನೆಗೆ ಬಾ. ಪರವಾಗಿಲ್ಲ ಬಿಡಮ್ಮ, ಅಲ್ಲೇ ದಾರಿಲೆ ತಾನೆ, ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸ್ಕೊಂಡ್ಬರ್ಲಿ ಬಿಡು. ಬೇಡ ನಾರಾಯಣ, ಬೇಕಿದ್ರೆ ಇಲ್ಲಿಂದನೇ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ಅಲ್ಲಿ ಹೋಗಿ
ಅವಂತರ ಆಗದ ಬೇಡ. ಹೌದು ರಾಮ್, ಹೇಗೋ ನೀನು ನೆನ್ನೆ ಮಾಡಬೇಕಾಗಿರೋ ಸಹಾಯ ಎಲ್ಲ ಮಾಡಿದ್ಯಾ, ಮತ್ತ್ಯಾಕ ಅಲ್ಲೆಲ್ಲ ಹೋಗೋದು? ಅವ್ರಿಗೆ ಸಹಾಯ ಮಾಡೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ನೀನು ಅಷ್ಟು ಶ್ರಮ ತಗೊಂಡೆಲ್ಲ ಸಹಾಯ ಮಾಡಿದ್ಯಾ, ಯಾಕೆ ತಪ್ಪು? ಅವ್ರೇನು ಮನುಷ್ಯರಲ್ವಾ? ಅವ್ರ ಜಾಗದಲ್ಲಿ ನೀನು ನಿಮ್ಮಪ್ಪ ಇದ್ದಿದ್ರೆ ಸತ್ರ ಸಾಯಲಿ ಅಂತ ಅವ್ರೇನಾದರೂ ಹಾಗೆ ಬಿಟ್ಟು ಹೋಗ್ತಾ ಇದ್ರಾ? ನೋಡಿ ಮಾವ, ಒಳ್ಳೆದಕ್ಕೆ ಹೇಳಿದ್ರೆ ರಾಮನಿಗೆ ಎಷ್ಟು ಕೋಪ ಬರುತ್ತೆ ಅಂತ. ನೀನು ಎಷ್ಟು ಒಳ್ಳೆದಕ್ಕೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವತ್ತೂ ಇನ್ನೊಬ್ಬರನ್ನ ಇಷ್ಟು ಕೀಳಾಗಿ ನೋಡಬೇಡ. ಮನುಷ್ಯರಿಗಿಂತ ಮನುಷ್ಯತ್ವಕ್ಕೆ ಸ್ವಲ್ಪ ಬೆಲೆ ಕೊಡೋದನ್ನ ಕಲ್ತ್ಕೋ. ಸಾಕು ಸಾಕು, ಇಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ರಾಮ, ನೀನು ಎಲ್ಲಿಗೂ ಹೋಗೋದು ಬೇಡಪ್ಪ, ಸೀದಾ ಮನೆಗೆ ಬಂದ್ಬಿಡು, ಫೋನ್ ಮಾಡಿ ವಿಚಾರಿಸೋಣ. ಸರಿಯಪ್ಪ, ಆಯಿತು. ತುಂಬ ಲೇಟ್ ಮಾಡಬೇಡ ಕಣೋ, ಯಾರಾದರೂ ಫೋನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡು. ನಿನ್ನೆ ನಾನು ಜಾನಕಿ ಎಷ್ಟು ಫೋನ್ ಮಾಡಿದ್ದೀವಿ ಗೊತ್ತಾ? ಅಮ್ಮ, ಫೋನ್ ಸ್ವಿಚ್ ಆಫ್ ಆಗಿತ್ತು, ನಂಗೆ ಗೊತ್ತಾಗಲಿಲ್ಲ. ಇವಾಗಾದರೂ ಮೊಬೈಲ್ ಚಾರ್ಜ್ ಆಗಿದೆಯಾ ಅಂತ ಕೇಳಿ ಅತ್ತೆ. ಹೇಯ್, ಅದನ್ನು ಕೇಳಕ್ಕೆ ನೀನು ಯಾರೆ? ನನಗೆ ಗೊತ್ತಿಲ್ವಾ? ಸಾಕು ಸುಮ್ಮನೆ ಇರೋ, ಯಾಕೆ ಹೇಗೆ ಕಿತ್ತಾಡ್ತೀರಾ? ನೋಡ, ಜಾನಕಿನ ದೇವಸ್ಥಾನಕ್ಕೆ ಬೇರೆ ಕರ್ಕೊಂಡು ಹೋಗಬೇಕು ಅಂತಿದ್ಯಾ, ಬೇಗ ಹೊರಡಿ. ಸರಿಯಪ್ಪ, ನೋಡ್ಕೊಂಡು ಬರ್ತೀನಿ. ರೀ ಮಾಳವಿಕ, ಅವನು ಹೊರಡೋ ಟೈಮಲ್ಲಿ ನೀನು ಯಾಕಮ್ಮ ಅವನ ಜೊತೆ ಮಾತಾಡ್ತೀಯ? ಅಯ್ಯೋ, ಹಾಗಲ್ಲ ಅತ್ತೆ, ಮತ್ತೆ ರಾಮನ್ ನೋಡೋಕ್ಕಾಗಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಏನಮ್ಮ ಹೇಳ್ತಾ ಇದೀಯ ನೀನು, ರಾಮನ್ನ ನೋಡೋಕ್ಕಾಗಲ್ವಾ? ನಾನು ಹೇಳ್ದೆ ಅಲ್ಲಪ್ಪ, ಇವಳೇನೋ ಛತ್ರಿ ಆಟ ಆಡ್ತಿದ್ದಾಳೆ, ಇವಳು ಮಾತು ನಾನು ನಂಬೇಡಿ. ನೀನು ಸ್ವಲ್ಪ ಸುಮ್ಮನೆ ಇರೋ. ಏನಮ್ಮ ಮಾಳವಿಕ, ಏನು ಮಾತಾಡ್ತಿದ್ದೀಯಾ ನೀನು? ಅದು ಅತ್ತೆ, ಏನಂದ್ರೆ ಇನ್ಮುಂದೆ ನಾನು ಜಾನಕಿ ಮತ್ತೆ ರಾಮ್ ಜೊತೆ ಜಗಳಾಡೋಕ್ಕಾಗಲ್ವಲ್ಲ. ರಾಮ್ ನೋಡಿದ್ರೆ ಯಾವಾಗಲೂ ಜಾನಕಿ ಚಿಂತೆಯಲ್ಲೇ ಇರ್ತಾನೆ, ನನ್ಗೆ ಏನಾದರೂ ತಮಾಷೆ ಹೇಳಿದ್ರು ಕೋಪ ಮಾಡ್ಕೊತಾನೆ. ಜಾನಕಿ ಇಲ್ಲಾಂದ್ರೆ ರಾಮ್ ಮುಖ ನೋಡೋಕ್ಕೆ ಆಗಲ್ಲ ಅತ್ತೆ, ಅದಕ್ಕೆ ಹಾಗೆ ಹೇಳ್ದೆ. ನೀನೇನಮ್ಮ ಒಂದೇ ಸರಿ ಗಾಬರಿ ಪಡಿಸ್ಬಿಡ್ತೀಯ ನಮ್ಮನ್ನ. ಅವಳು ಹೇಳೋದು ಸರಿಯಾಗೇ ಇದೆ, ಇಬ್ರು ಜೊತೆಗಿದ್ದಿದ್ರೆ ಏನಾಗ್ತಿತ್ತು? ಅಮ್ಮ, ಎಲ್ಲ ಮುಗಿದ ಮೇಲೆ ಹೊಸದಾಗಿ ಶುರು ಮಾಡಬೇಡ. ಇಬ್ರು ಅವರು ಮನಸ್ಸಿಗೆ ಬಂದ ಹಾಗೆ ನಿರ್ಧಾರ ಮಾಡಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ರಾಮನ ನಿರ್ಧಾರನೇ ಅಂತಿಮ ಅಂತ ತೀರ್ಮಾನ ಮಾಡಿದೆ. ಜಾನಕಿ ಹೋಗಿ ಬರಲಿ ಬಿಡು, ಇಬ್ರು ನಮ್ಮ ಕಣ್ಣು ಮುಂದೆ ಖುಷಿಯಾಗಿದ್ರಷ್ಟೇ ಸಾಕು. ಅಂತಿಮ ಅವನ್ ನಿರ್ಧಾರ ಅಲ್ಲ ಮಾವ, ನಂದು. ಅವನ ಇನ್ಮೇಲೆ ಯಾವತ್ತೂ ಖುಷಿಯಾಗಿರಲ್ಲ, ನೋಡ್ತಾ ಇರಿ. ಜಾನಕಿ ರೆಡಿ ಆದ್ರ? ಟೈಮ್ ಆಯ್ತು. ಹಾ, ಬನ್ನಿ ಹೊರಡೋಣ. ಒಂದು ನಿಮಿಷ ನಿಂತ್ಕೊಡಿ. ಯಾಕೆ? ಏನ್ರಿ ನೀವು ಹೊರಗಡೆ ಹೋಗಿ ಹೊರಟಿದಾಗೆ ಒಡವೆನೆ ಮರ್ತೋಗ್ತಿದ್ದೀರಾ? ಒಡವೆನಾ? ನಾನು ಯಾಕೆ ಒಡವೆ ಹಾಕೋಬೇಕು? ನನ್ನ ಹತ್ರ ಆ ಥರದ್ದು ಏನೂ ಇಲ್ಲ. ಹೆಣ್ಣಿಗೆ ಅಂತಾನೆ ಒಂದು ಒಡವೆ ಇದೆ ರೀ, ನೀವು ಓದೋಕೆ ಹೋಗ್ತಿದ್ದಾಗೆ ಅದನ್ನು ಮರ್ತು ಬಿಡ್ತೀರಾ? ಇರಿ.
ತೆಗಿರಬೇಕಾಗಿರೋ ಒಡವೆ ನೋಡಿ ಇವಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀರ ಗೊತ್ತಾ ಬೇಕಿದ್ರೆ ಕನ್ನಡಿ ನೋಡ್ಕೊಳ್ಳಿ ನೋಡಿ ಬೇಡ ನೀವು ಹೇಳಿದ ಮೇಲೆ ಅದು ಸರಿನೇ ಇರುತ್ತೆ ನನ್ನ ಮನಸಿನ ಕನ್ನಡಿನೇ ನೀವು ಬೆಂಗಳೂರಿಗೆ ಹೋದ ಮೇಲೆ ಕುಂಕುಮ ಮರ್ತಾಗೆ ನನ್ನನ್ನ ಮರೆಯಲ್ಲ ಅಲ್ವಾ ಇಲ್ಲ ರಾಮ್ ಇದು ನಿಮ್ಮ ಮನೆಯಲ್ಲಿ ಇರುವವರೆಗೂ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಅನ್ಕೊಳ್ಳಿ ಯಾವತ್ತು ನಿಮ್ಮಿಂದ ದೂರ ಆಗಬಾರದು ನಾನು ಹೇಳಿದ್ದು ನಿಮಗೆ ನೆನಪಿರುತ್ತಾ ಸರಿ ಬನ್ನಿ ಹೋಗೋಣ ಜಾನಕಿಯವರೆ ಒಂದು ನಿಮಿಷ ಬನ್ನಿ ದೇವ್ರೆ ಜಾನಕಿ ನನ್ನ ಬಿಟ್ಟು ಹೋಗಕ್ಕೆ ಹೋಗ್ತಾ ಇದ್ದಾರೆ ಅವರನ್ನ ನಾನು ಭಾರವಾದ ಮನಸ್ಸಿಂದ ಕಳಿಸ್ಕೊಡ್ತಾ ಇದ್ದೀನಿ ಅವರ ಮನಸಲ್ಲಿ ಇರೋದೆಲ್ಲ ಈಡೇರಲಪ್ಪ ಅವರ ಕನಸು ನನಸಾಗ್ಲಿ ಎಷ್ಟೇ ದೂರ ಹೋದ್ರೂ ಅವರ ನೆನಪಿಂದ ಮಾತ್ರ ನಾನು ದೂರ ಆಗದೇ ಇದ್ದರೆ ಸಾಕಪ್ಪ ನನಗೆ ಅವರನ್ನ ಬಿಟ್ಟಿರೋ ಶಕ್ತಿ ಇಲ್ಲ ನನ್ನ ಜೀವನದಲ್ಲಿ ಅವರ ಸ್ಥಾನನ ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಅವರ ನನ್ನ ಹತ್ರ ಬರೋ ಹಾಗಾಗಲಪ್ಪ ಅವರನ್ನ ಉಳಿಸ್ಕೋಬೇಕು ಅನ್ನೋ ಆಟದಲ್ಲಿ ನನಗೆ ಗೆಲುವು ಕೊಡಪ್ಪ ಜಾನಕಿಯವರೆ ಹೊರಡೋಣ ರಾಮ್ ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ ಮನಸಲ್ಲಿರೋದನ್ನ ಬೇಡ್ಕೊಂಡೆ ಅದನ್ನ ನನ್ನ ಹತ್ರ ಹೇಳ್ಕೋಬಾರ್ದಾ ಹಾಗೇನಿಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ನ ಯಾವಾಗಲೂ ಸೀಕ್ರೆಟ್ ಆಗಿ ಇಡಬೇಕು ಆಗ್ಲೇನೆ ದೇವ್ರು ನಾವು ಕೇಳ್ಕೊಂಡಿದ್ನ ಈಡೇರಿಸೋದು ಹಾಗಾದ್ರೆ ನಾನು ಕೇಳ್ಕೊಳ್ಳ ಖಂಡಿತ ಕೇಳ್ಕೊಳ್ಳಿ ನೀವು ಕೇಳ್ಕೊಂಡಿದ್ನ ಆ ದೇವ್ರು ಖಂಡಿತವಾಗ್ಲೂ ಈಡೇರಿಸ್ತಾನೆ ದೇವ್ರೆ ನಿನ್ನ ಹತ್ರ ಹೇಗೆ ಬೇಡ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ ಆದರೆ ಏನು ಬೇಡ್ಕೋಬೇಕು ಅಂತ ಮಾತ್ರ ಗೊತ್ತು ನನಗೋಸ್ಕರ ನಾನು ನಿನ್ನ ಹತ್ರ ಏನು ಕೇಳಲ್ಲ ಈ ಮನೆಯವ್ರಿಗೋಸ್ಕರ ರಾಮ್ಗೋಸ್ಕರ ಕೇಳ್ಕೊತಾ ಇದ್ದೀನಿ ಇವರು ಎಲ್ಲರ ಮುಂದೆ ನಾನು ಸೋತಿದ್ದೀನಿ ನನ್ನ ಖುಷಿಗೋಸ್ಕರ ಅವರೆಲ್ಲ ಗೆದ್ದಿದ್ದಾರೆ ಎಲ್ಲರೂ ಸುಖವಾಗಿಟ್ಟಿರಪ್ಪ ಯಾರಿಂದಾನೂ ನೆಮ್ಮದಿ ಹಾಳಾಗದೇ ಇರಲಿ ರಾಮ್ ನಿನ್ನ ಹತ್ರ ಏನು ಕೇಳ್ಕೊಂಡ್ರೋ ಅದನ್ನು ಈಡೇರಿಸು ಅವ್ರ ಮನಸ್ಸಲ್ಲಿರೋ ಎಲ್ಲ ಆಸೆನೂ ನೆರವೇರಿಸು ಇಷ್ಟೇ ಅಪ್ಪ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ಕೇಳ್ಕೊಂಡ್ರಾ ಹಾಂ ಕೇಳ್ಕೊಂಡೆ ಆದರೆ ಏನು ಕೇಳ್ಕೊಂಡೆ ಅಂತ ಮಾತ್ರ ಕೇಳಕ್ಕೆ ಹೋಗಬೇಡಿ ಯಾಕಂದರೆ ಗೊತ್ತಾಯ್ತು ದೇವ್ರ ಹತ್ರ ಏನು ಬೇಡ್ಕೊಂಡ್ರು ಸೀಕ್ರೆಟ್ ಆಗೇ ಇರಬೇಕು ಕರೆಕ್ಟ್ ನೀವೇ ತಾನೇ ಹೇಳ್ಕೊಟ್ಟಿದ್ದು ಅಲ್ಲ ಎಲ್ಲ ಸರಿ ಆದರೆ ನೀವೇ ದೇವ್ರ ಹತ್ರ ಡಿಫ್ರೆಂಟ್ ಆಗಿ ಬೇಡ್ಕೊಂಡ್ರಲ್ಲ ಅಂದ್ರೆ ನಾನೇನು ಕೇಳ್ಕೊಂಡೆ ಅಂತ ನಿಮ್ಗೆ ಗೊತ್ತಾಗ ಹೋಯ್ತಾ ಅದಲ್ಲ ರೀ ನೀವ್ ಹೇಗೆ ಕೇಳ್ಕೊಂಡ್ರಿ ಅಂತ ನೋಡ್ತಾ ಇದ್ದೀನಲ್ಲ ಹೇಗೆ ಕೇಳ್ಕೊಂಡೆ ಎಲ್ರು
ಕೈ ಮುಗಿದ್ಬಿಟ್ಟು ದೇವ್ರಿಗೆ ಬೇಡ್ಕೊಂಡ್ರೆ ನೀವು ಒಂಥರ ಡಿಫ್ರೆಂಟ್ ಆಗಿ ಈ ರೀತಿ ಬೇಡ್ಕೋತಾ ಇದ್ರಲ್ಲ. ಅದು ಅದೇನಂದ್ರೆ ರಾಮ್, ದೇವ್ರಿಗೆ ಕೈ ಮುಗಿಯೋದು ಅಂದ್ರೆ ಹೀಗೆ, ಬೇಡ್ಕೊಳ್ಳೋದು ಅಂದ್ರೆ ನಾನ್ ಮಾಡಿದ್ನಲ್ಲ ಹಾಗೆ. ನನ್ ಮೊದಲಿಂದನೂ ದೇವ್ರ ಹತ್ರ ಬೇಡ್ಕೊಳ್ಳೋದು ಹಾಗೇನೆ. ದೇವ್ರೇ ನನಗೆ ಸ್ವಲ್ಪನೇ ಸಾಕು, ನನ್ನ ಇಷ್ಟಪಡೋರಿಗೆಲ್ಲ ತುಂಬಾನೇ ಕೊಡು ಅಂತ ಕೇಳ್ಕೊತಿರ್ತೀನಿ. ನೀವು ಕೇಳ್ಕೊಂಡಿದ್ದು ಖಂಡಿತವಾಗ್ಲೂ ಈಡೇರುತ್ತೆ, ಅದಕ್ಕೆ ನಾನೇ ಗ್ಯಾರಂಟಿ. ಅದ ಹೇಗೆ ಕರೆಕ್ಟ್ ಆಗಿ ಹೇಳ್ತೀರಾ? ಅದು ಸೀಕ್ರೆಟ್, ನನ್ನ ಒಬ್ಬನಿಗೆ ಮಾತ್ರ ಗೊತ್ತಿರೋದು. ಆಯ್ತು, ಏನು ನಷ್ಟ ಇಲ್ಲ, ಒಟ್ಟಾರೆ ನಾನು ಕೇಳಿದಾದ್ರೆ ಸಾಕು. ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಸರಿ ನಡೀರಿ, ಹೊರಡೋಣ. ಏನು ಗಂಡ ಹೆಂಡತಿ ಅವಾಗಿಂದ ಹೊರಡ್ತಾನೆ ಇದ್ದೀನಿ ಅಂತಿದ್ದಾರೆ, ಇನ್ನು ಬರ್ತಾನೆ ಇಲ್ವಲ್ಲ? ಅವನ್ ಎಷ್ಟೊತ್ತಿಗೆ ಬಂದ್ರೆ ನಿಂಗೇನೆ, ನೀನೇನ ಅವ್ರ ಜೊತೆ ಹೋಗ್ತೀಯಾ? ಹಾಗಲ್ಲ ಭರತ್, ಜಾನಕಿ ಹೊರಡುವಾಗ ದೇವ್ರ ಹತ್ರ ದೀಪ ಹಚ್ಚಿ ಕಳ್ಸದ್ ಬೇಡ್ವಾ ಅಲ್ವಾ ಅಜ್ಜಿ? ಹೌದು ನಾರಾಯಣ, ಜಾನಕಿಗೆ ದೀಪ ಹಚ್ಚಿ ಹೋಗಕ್ ಹೇಳು. ಅತ್ತೆ, ನಾನು ಆಗ್ಲೇ ಜಾನಕಿ ಕೈಯಲ್ಲಿ ದೀಪ ಹಚ್ಚಿಸಿದ್ದೀನಿ. ಅಮ್ಮ, ಜಾನಕಿ ಹೋಗುವಾಗ ಅವಳ ಮನಸ್ಸಿಗೆ ಬೇಜಾರಾಗೋ ಥರ ಹೊರಟಾಗಿ ನಡ್ಕೋಬೇಡಮ್ಮ. ನಮ್ಮ ಮನೆ ಸೊಸೆ ಅವಳು, ನಮ್ಮ ಹೊಸಲು ದಾಟಿ ಹೋಗುವಾಗ ಅವಳು ಬೇಜಾರಾಗಬಾರ್ದಲ್ವೇನಮ್ಮ? ಇಲ್ಲ ಕಣೋ ನಾರಾಯಣ, ನಾನೇನು ಅವಳ ಮನಸ್ಸಿಗೆ ಬೇಜಾರು ಆಗೋಗಿ ಮಾತಾಡಲ್ಲ ಬಿಡು. ಬರ್ತೀನಿ ಜಾನಕಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಹಿರಿಯರ ಹತ್ರ ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಂಡು ಹೋಗು. ಜಾನಕಿ, ಅಪ್ಪ ಅಮ್ಮ ಅಜ್ಜಿ ಆಶೀರ್ವಾದ ತಗೋ. ಅಜ್ಜಿ, ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡ್ತೀರಾ? ಅಯ್ಯೋ ಇಲ್ಲಮ್ಮ, ನಾನೇ ನಿನ್ನ ಜೊತೆ ತುಂಬ ಒರಟಾಗಿ ನಡ್ಕೊಂಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಇಲ್ಲ ಅಜ್ಜಿ, ನಿಮ್ಮಿಂದ ಈ ಮನೆಯಲ್ಲಿ ನಾನು ತುಂಬಾನೇ ತಿಳ್ಕೊಂಡಿದ್ದೀನಿ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತೀನಿ. ಹೋಗ್ಲಿ ಬಿಡಮ್ಮ, ನಮ್ಮನ್ನೆಲ್ಲ ನೋಡಕ್ ಬರ್ತೀಯ ತಾನೆ? ಖಂಡಿತ ಬರ್ತೀನಿ ಅಜ್ಜಿ. ಮಾವ, ನಿಮ್ ಮನ್ಸ್ಗೆ ಏನಿಲ್ಲಮ್ಮ, ಮನೆ ಅಂತಂದ್ಮೇಲೆ ನಾಲ್ಕು ಮಾತು ಬರುತ್ತೆ ಹೋಗುತ್ತೆ. ನಾನೇನಾದರೂ ಕೋಪದಲ್ಲಿ ನಾಲ್ಕು ಮಾತಾಡಿದ್ರೆ ಅದನ್ನು ಮನಸ್ಸಿಗೆ ಹಚ್ಕೋಬೇಡಮ್ಮ. ಅಯ್ಯೋ ಖಂಡಿತ ಇಲ್ಲ ಮಾವ, ನಿಮ್ಮಂಥವ್ರ ನೆರಳಲ್ಲಿ ನನಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ದೇವ್ರಿಗೆ ನಾನು ದಿನಾಲೂ ಕೈ ಮುಗಿತೀನಿ.